ಲಕ್ನೌ ವಿರುದ್ಧ ಆರ್ಸಿಬಿ ದೊಡ್ಡ ಬದಲಾವಣೆ. ವಿಶ್ವದ ನಂಬರ್ ಒನ್ ಆಟಗಾರ ಆರ್ಸಿಬಿ ತಂಡಕ್ಕೆ ಎಂಟ್ರಿ. ನಮ್ಮ ಆರ್ಸಿಬಿ ತಂಡ ಲಕ್ನೌ ವಿರುದ್ಧ ಗೆಲ್ಲಲೇಬೇಕಾದರೆ ಈ ಆಟಗಾರ ನಮ್ಮ ತಂಡಕ್ಕೆ ಬರಲೇಬೇಕು. ಅಲ್ಜಾರೆ ಜೋಸೆಫ್ ಅವರನ್ನು ಕಿತ್ತು ಬಿಸಾಕಬೇಕು. ವಿಶ್ವದ ನಂಬರ್ ಒನ್ ಫಾಸ್ಟೆಸ್ಟ್ ಬೆಂಕಿ ಬೌಲರ್ ಲಾಕಿ ಫರ್ಗರ್ಸನ್ ಆರ್ಸಿಬಿ ತಂಡಕ್ಕೆ ಬರಲೇಬೇಕು. ಅಲ್ಜಾರೆ ಜೋಸೆಫ್ ಹತ್ರ ಯಾವುದೇ ರೀತಿ ವೇರಿಯೇಷನ್ ಇಲ್ಲ, ಆದರೆ ಲಾಕಿ ಫರ್ಗರ್ಸನ್ ಹತ್ರ ಒಂದು ಬೆಂಕಿಯಾದಂಥ ವೇರಿಯೇಷನ್ ಇದೆ. ಮೊದಲನೇದಾಗಿ 150+ ಬೌಲಿಂಗ್ ಮಾಡ್ತಾರೆ ಚಿಂದಿ, ಅದಾದಮೇಲೆ ಬೆಂಕಿ ಆದಂಥ ಬೌನ್ಸರ್ ಇಕ್ಕಿದ್ದಾರೆ ಚಿಂದಿ, ಅದಾದಮೇಲೆ ಒಂದು ಸೂಪರ್ ಆದಂಥ ಕಟರ್ ಇಕ್ಕಿದ್ದಾರೆ ಚಿಂದಿ, ಸ್ಲೋವರ್ ಬಾಲು ಕೂಡ ಇಟ್ಟಿದ್ದಾರೆ. ಅಲ್ಜಾರೆ ಜೋಸೆಫ್ ಹತ್ರ ಏನೂ ಇಲ್ಲ, ಬರೋದು ಸ್ಪೀಡಾಗಿ ಹಾಕೋದಷ್ಟೇ ಇರೋದು, ಆದರೆ ಲಾಕಿ ಫರ್ಗಸನ್ ಹತ್ರ ಎಲ್ಲ ಕೂಡ ಇದೆ. ನ್ಯೂಜಿಲೆಂಡ್ ತಂಡದ ಬೆಸ್ಟ್ ಬೆಂಕಿ ಬೌಲರ್, ವಿಶ್ವದ ನಂಬರ್ ಒನ್ ಬೌಲರ್ ಒಂದು ಕಾಲದಲ್ಲಿ, ಇವಾಗ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ಗೆ ಬರಲೇಬೇಕು. ಲಾಕಿ ಫರ್ಗಸನ್ ಇಲ್ಲದ್ರೆ ವಿಲ್ ಜಾಕ್ ಕೂಡ ನಮ್ಮ ಆರ್ ಸಿ ಬಿ ತಂಡ ತರಬಹುದು. ನನ್ನ ಪ್ರಕಾರ ಕೇಳಿದ್ರೆ ಅಲ್ಜಾರೆ ಜೋಸೆಫ್ ಅವರ ಜಾಗದಲ್ಲಿ ಲಾಕಿ ಫರ್ಗಸನ್ ಬಂದರೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತೆ. ಲಕ್ನೌ ವಿರುದ್ಧ ಏಪ್ರಿಲ್ 2ನೇ ತಾರೀಕು ಆರ್ ಸಿ ಬಿ ತಂಡ ದೊಡ್ಡ ಬದಲಾವಣೆ ಮಾಡುತ್ತೆ.